ವೃಕ್ಷರಕ್ಷ ತಂಡದಿಂದ ಅಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಬರೀ ಮರಗಳಿಗೆ ಆದಂಥ ಅನ್ಯಾಯ, ಇದೇನು ಅತ್ಯಾಚಾರ ಅಂತಲೇ ಹೇಳ್ಬೋದು, ಇಷ್ಟೊಂದು ಕ್ರೂರವಾಗಿದೆ ನೋಡಿ. ಮೂಲ ವ್ಯಾಧಿ ಚಿಕಿತ್ಸಾಲಯ, ಇವರು ಮನುಷ್ಯರ ವ್ಯಾಧಿ ಮಾತ್ರ ಅರ್ಥ ಆಗುತ್ತೆ, ಮರಗಳ ಒಂದು ಆಕ್ರಂದನ, ಮರಗಳಿಗೆ ಆದಂಥ ಒಂದು ಅನ್ಯಾಯ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅನಿಸುತ್ತೆ. ಬನ್ನಿ ಇವ್ರಿಗೆ ಕಾಲ್ ಮಾಡೋಣ, ಕಾಲ್ ಮಾಡಿ ಇವರಿಗೆ ಅವೇರ್ನೆಸ್ ಹೇಳೋಣ. ಇವರು ಕೇಳಲಿಲ್ಲ ಅಂದರೆ ಕಾನೂನು ರೀತಿಯಲ್ಲಿ ಇವರಿಗೆ ಕ್ರಮ ಕೈಗೊಳ್ಳೋಣ. ಇವರು ಮಾನವಿಲ್ಲದ ಮಾನವರು ಇವರು. ಇಂಥವ್ರಿಗೆಲ್ಲ ನಾವು ಅವಮಾನಕ್ಕೆ ಅಂಜಿ ಈ ಒಂದು ಕೃತ್ಯವನ್ನು ಖಂಡಿಸದೇ ಇರಬಾರ್ದು, ಇದಕ್ಕೆಲ್ಲ ಧ್ವನಿ ಎತ್ತಬೇಕು. ಮಾನವಿಲ್ಲದ ಮಾನವರಿಗೆ ಅರಿವು ಮೂಡಿಸೋಂಥ ಕೆಲಸ ಮಾಡೋಣ. ಬನ್ನಿ ಇವ್ರಿಗೆ ಕರೆ ಮಾಡೋಣ. ಹಲೋ, ಹಲೋ, ಹಾ, ಇದು ಮೂಲವ್ಯಾಧಿ ಚಿಕಿತ್ಸಾಲಯ ಅಲ್ವಾ? ಹೌದು ಸರ್, ನಾವು ವೃಕ್ಷರಕ್ಷ ತಂಡದಿಂದ ಮಾತಾಡ್ತಿರೋದು. ಹಾ, ಇಲ್ಲಿ ಹೆಚ್ ಎಂ ಪಿ ಲೇಔಟ್ ಪಾರ್ಕ್ ಎಲ್ಲ ಇದೆಯಲ್ಲ, ಪಾರ್ಕ್ ಪ್ಯಾರಲಲ್ ರೋಡ್ ಬರುತ್ತಲ್ಲ, ಅಲ್ಲಿ ಏನ್ ಸರ್ ನೀವು ಮರಗಳಿಗೆಲ್ಲ ಈ ರೀತಿ ಪಾಂಪ್ಲೆಟ್ ಹೊಡೆದಿದ್ರ? ನಾವು ಹುಡುಗರು ಬಂದು ತಗೊಂಡು ತೆಗಿಸ್ಬಿಡ್ತೀನಿ ಹೇಳಿ. ಬೆಳಗ್ಗೆ ಯಾವಾಗ ತೆಗಿಸ್ತೀರಾ? ನಾಳೆ ಬೆಳಿಗ್ಗೆ ತೆಗಿಸ್ತೀನಿ. ಅಲ್ಲ ಸರ್, ನೀವು ಒಂದು ಪಾಂಪ್ಲೆಟ್ ಗೆ ಇಷ್ಟೆಲ್ಲ ಕವರ್ ಹಾಕಿ ಸೇಫ್ಟಿ ಮಾಡಿ ಪಿನ್ನು ಮಳೆಗಳ ಸಮೇತ ಹೊಡೆದಿರಲ್ವಾ? ಮರಗಳಿಗೂ ಒಂದ್ ಸ್ವಲ್ಪ ಸಂವೇದನೆ ಇದೆ, ಮರಗಳಿಗೂ ಜೀವಿ ಅನ್ನೋದನ್ನ ಇದೆ ಅನ್ನೋದನ್ನ ಸ್ವಲ್ಪ ಅರ್ಥಕೋಬೇಕಲ್ಲ ಸರ್. ನೀವು ನಾನು ಇಂಥ ಕಡೆ ಹೋಗಿ ಅಂತ ಹೇಳಿಲ್ಲ ಸರ್, ಅವ್ರು ಹುಡುಗರು ಹೋಗಿದ್ದಾರೆ ತಂದ್ಬಿಟ್ಟು. ಬೇಗ ತೆಗೆದ್ಬಿಡೋಣ ಬಿಡಿ ಪಾಪ, ನೀವು ಫೋನ್ ಮಾಡಿದ್ರಿ, ನಿಮ್ಗೆ ನಾವು ಒಂದ್ ಮಾತು ಬಿಟ್ಕೊಂಡ್ಕೊಡೋದು. ಎನಿಕ ಸಾಯಂಕಾಲ ಇವನ್ನೆಲ್ಲ ತೆರವುಗೊಳಿಸ್ಬೇಕು, ಹೊಡೆದಿರ್ಬೇಕಂತ ಪಿನ್ ಸಮೇತ ತೆಗಿಬೇಕು ಸರ್ ಅವನ್ನ. ಆಚೆ ಸರ್ ಪಿನ್ ಸಮೇತ ಸರ್ ಹುಡುಗರು ಬರ್ತಾರೆ ಸಾಯಂಕಾಲಕ್ಕೆ, ಅವ್ರಿಗೆ ಹೇಳ್ಬಿಟ್ಟು ತೆಗೆದ್ಬಿಡ್ತೀನಿ. ಏನು ಒದಿ ಮಾಡ್ಕೊಂಡ್ರಿ ಪಾಪ, ನೀವು ಯಾರಿಗೆ ಕೊಟ್ಟಿದ್ರೆ ಕಾಂಟ್ರಾಕ್ಟ್ ಅದು ಗೊತ್ತಿಲ್ಲ ನಮ್ಗೆ, ಬಟ್ ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀವಿ. ನಾವು ನಾಲ್ಕೈದು ಮರದಿಂದ ತೆಗ್ದಿದೀವಿ, ಬಟ್ ಇನ್ನು ಮಿಕ್ಕಿದ ಮರಗಳಿಂದ ತಗ್ಸಿ ಅದು ಎನಿಕಾಸ್ಟ್ ಇವತ್ತು ಸಾಯಂಕಾಲ ಆಗ್ಬೇಕು. ಮತ್ತೆ ಸಾಯಂಕಾಲ ನಾವು ಸಾಯಂಕಾಲ ಇರಲ್ಲ ಸರ್, ಸಾಯಂಕಾಲ ಸಿಕ್ಕಲ್ಲ ಅವ್ರು, ಸಾಯಂಕಾಲ ಸಿಕ್ಕಲ್ಲ ಅವ್ರು, ಬೆಳಗ್ಗೆನೆ ಸಿಕ್ಕೋದು. ನಾ ಮಾಡ್ತೀನಿ ಬಿಡಿ, ಏನ್ ವರಿ ಮಾಡ್ಕೋಬೇಕು ಸರ್. ಅವ್ ಕ್ಲಿಯರ್ ಆಗ್ಬೇಕು, ಇದು ನಿಮ್ಗೆ ಇನ್ಫಾರ್ಮ್ ಮಾಡಿದ್ವಿ, ಇದಕ್ಕೂ ಮೇಲೆ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ನಾವು ಇದ್ರು ಅರಣ್ಯ ಇಲಾಖೆಗೆ ನಾವು ಅದು ಮುಂದೆ ಕ್ರಮ ಏನು ತಗೋಬೇಕು ಅದನ್ನು ಮಾಡ್ತೀನಿ ಬಿಡಿ, ಏನ್ ವರಿ ಮಾಡ್ಕೋಬೇಕು. ಮಾಡ್ಸಿ ಮಾಡ್ಸದಾದ ನಂತರ ನೀವು ಇದಕ್ಕೆ ಫೋಟೋ ಹಂಚ್ಕೊಳ್ಳಿ, ಇದ್ರಲ್ಲಿ ಟೆಲಿಗ್ರಾಮ್ ಇದಿರುತ್ತೆ, ಇದನ್ನ ಹಂಚ್ಕೊಳ್ಳಿ. ಓಕೆ, ಇದು ಇದಕ್ಕೆ ಮತ್ ನೀವು ಕಂಪ್ಲೀಟ್ ಮಾಡ್ತಿರಲ್ಲ ವರ್ಕ್, ಅದನ್ನ ಇದನ್ನ ಕ್ಲಿಯರ್ ಆದ್ಮೇಲೆ ಫೋಟೋ ಹಾಕಿ ನಮಗೆ. ಯಾವ್ದು ಎಲ್ಲಿ ಹಾಕೋದು ಬಿಡಿ, ನಾವೇ ರೌಂಡ್ಸ್ ಬಂದ ಚೆಕ್ ಮಾಡ್ತೀವಿ ಬಿಡಿ. ಇದನ್ನ ನೋಡಿ ಪರವಾಗಿಲ್ಲ, ಏನ್ ತೊಂದ್ರೆ ತೆಗೆದ್ಬಿಡ್ತಾರೆ ಬಿಡ್ರಿ ಸ್ವಾಮಿ. ಪಾಪ ನೀವ್ ಹೇಳದ್ನಲ್ಲಿ ನಿಮ್ಗೆ ಬೆಳೆ ಮಾತು ಬೆಳೆ ಕೊಡಿಸ್ಬಿಡ್ದೆ, ಮಾಡಬಾರ್ದು ಇದು ನಾ ಹೇಳಿದ್ವಿ ಹುಡುಗ ಅವೇ. ಯಾಕಂದ್ರೆ ಇದು ವೃಕ್ಷರಕ್ಷ ಅವೇರ್ನೆಸ್ ಗೋಸ್ಕರ ಮರಗಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಇದನ್ನ ಫೇಸ್ಬುಕ್ ಅಲ್ಲಿ ಕೂಡ ಹಂಚ್ಕೊಂತ ಇರ್ತೀವಿ, ಅದ್ರಿಂದಾಗಿ ಹೇಳ್ತಾ ಇರೋದನ್ನ. ಆಯ್ತಾಯ್ತು. ಮಾನವಿಲ್ಲದ ಮಾನವ ಅವಮಾನ ಕುಂಜುವ ಮಾನವ ಮಾನವ್ಯಾತಕೋ ಮಾನವ ನೀ ಮನವ ಬಿಚ್ಚಿಡು ಮಾನವ ಮಾನವ್ಯಾತಕೋ ಮಾನವ ನೀ ಮನವ ಬಿಚ್ಚಿಡು ಮಾನವ.